ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಕಲ್ಯಾಣ ಕರ್ನಾಟಕದ ರಾಜಕೀಯ ಭೀಷ್ಮ ಎಚ್ ಜಿ ರಾಮುಲುರವರ 90ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಈಡಿಗ ಸಮುದಾಯದ ವತಿಯಿಂದ ಕಾರಟಗಿಯ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ಹಾಲು ಹಣ್ಣು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಈಡಿಗ ಸಮಾಜದ ಜಿಲ್ಲಾಧ್ಯಕ್ಷರಾದ ಪಿ ಕಾಶಿ ವಿಶ್ವನಾಥ್ ಮಾತನಾಡಿ, ಎಚ್ ಜಿ ರಾಮುಲುರವರು ಕೇವಲ ಈಡಿಗ ಸಮುದಾಯದ ಅಭಿವೃದ್ಧಿಗೆ ಮಾತ್ರವಲ್ಲದೆ ಎಲ್ಲ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಅವರಿಗೆ ದೇವರು ಆಯುರಾರೋಗ್ಯ ನೀಡಿ ನೂರ್ ಕಾಲ ಬಾಳಲಿ ಎಂದು ಶುಭ ಹಾರೈಸಿದರು. ನಂತರ ಈಡಿಗ ಸಮುದಾಯದ ವಿವಿಧ ಪದಾಧಿಕಾರಿಗಳು ಮತ್ತು ಗಣ್ಯರು ಮಾತನಾಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ರಾಮುಲು ದಣಿಯವರ 90ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ಸಮಾಜದ ಎಲ್ಲ ಕುಲ ಬಾಂಧವರು ಇಂದು ಅವರು ಮುಂದಕ್ಕೆ ಕೇವಲ ಈಡಿಗ ಸಮಾಜಕ್ಕೆ ಅಲ್ಲದೆ ಹಿಂದುಳಿದ ವರ್ಗದ ಸಮಾಜಗಳಿಗೆ ಕಲ್ಯಾಣ ಕರ್ನಾಟಕದ ಭಾಗದ ಧೀಮಂತ ನಾಯಕರು. ಅವರು ಈ ಒಂದು ನಮ್ಮ ಕೊಪ್ಪಳ ಜಿಲ್ಲೆಗೆ ಎಲ್ಲ ಹಿಂದುಳಿದ ಸಮಾಜದ ಬಂಧುಗಳಿಗೆ ಅಪಾರವಾದ ಅವರ ಮೇಲೆ ನಂಬಿಕೆ ಮತ್ತು ಅವರು ಮುತ್ಸದಿ ರಾಜಕಾರಣಿ. ಅಂಥ ಒಂದು ರಾಜಕಾರಣಿ 90 ವರ್ಷದ ವಯಸ್ಸಿನಲ್ಲಿ ಈಗ ಪಾದಾರ್ಪಣೆ ಮಾಡಿದ ಸಂದರ್ಭದಲ್ಲಿ ಕುಲ ಬಾಂಧವರು ಎಲ್ಲರೂ ಕಲಿತು ಅವರ ಆರೋಗ್ಯವು ಇನ್ನೂ ಚೆನ್ನಾಗಿದ್ದು 100 ವರ್ಷದವರೆಗೂ ಅವರು ಶತಾಯುಷಿಗಳಾಗಿ ಅವರ ಪ್ರತಿ ಹುಟ್ಟು ಹಬ್ಬಕ್ಕೆ ನಮ್ಮ ಸಮಾಜದ ಬಾಂಧವರು ಎಲ್ಲರೂ ಇದೇ ಥರನೇ ಎಲ್ಲ ರೋಗಿಗಳಿಗೂ ಮತ್ತು ಬಡವರಿಗೂ ನಮ್ಮ ಸಮಾಜ ವತಿಯಿಂದ ಏನು ಸಹಾಯ ಆಗುತ್ತೆ ಅದನ್ನು ಮಾಡುತ್ತಾ ಅವರ ಆರೋಗ್ಯವನ್ನು ಕಾಪಾಡಲಿ ಆ ದೇವಿ ಭುವನೇಶ್ವರಿ, ಆ ದೇವನಾದಂಥ ಭೂದೇಶ್ವರನ ಸನ್ನಿಧಾನದಲ್ಲಿ ಇಂದು ಹುಟ್ಟುಹಬ್ಬವನ್ನು ಆಚರಿಸತಕ್ಕಂಥ ನಮ್ಮ ದಣಿಗಳಿಗೆ ನಾವು ಎಲ್ಲ ಸಮಾಜದ ವತಿಯಿಂದ ಶುಭಾಶಯಗಳನ್ನು ಕೋರುತ್ತಿದ್ದೇವೆ. ಅವರಿಗೆ ಶತಾಯುಷಗಳಾಗಿ ಮುಂದಕ್ಕೆ ಅವರು ಎಲ್ಲ ಸಮಾಜ ಸೇವೆಯನ್ನು ಇದೇ ಥರ ಮುಂದುವರಿಸ್ಕೊಂಡು ಹೋಗಲಿ ಅಂತೇಳಿ ನಮ್ಮ ಸಮಾಜದ ವತಿಯಿಂದ ಆ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಕರ್ನಾಟಕದ ರಾಜಕೀಯ ಧೀಮಂತರು ಮತ್ತು ರಾಜಕೀಯ ಭೀಷ್ಮರಾದಂಥ ಹಿಂದುಳಿದ ವರ್ಗದ ಪ್ರಮುಖ ನಾಯಕರಾದಂಥ ಎಚ್ ಎ ರಾಮುಲು ದಣಿಯವರಿಗೆ 90ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಅಭಿನಂದನೆಗಳು ಮತ್ತು ಶುಭಾಶಯಗಳು. ದೇವರವರಿಗೆ ಆಯುರಾರೋಗ್ಯ ಕೊಟ್ಟು ಶತಾಯುಷಗಳನ್ನಾಗಿ ಮಾಡಲೆಂದು ನಮ್ಮೆಲ್ಲ ಕುಲ ಬಾಂಧವರಿಂದ ಹಾರೈಸುತ್ತಿದ್ದೆ. ಕರ್ನಾಟಕ ಭೀಷ್ಮಂತ ಖ್ಯಾತಿ ಪಡೆದ ಎಚ್ ಜಿ ರಾಮವರ್ಧನೆಯವರ 90ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡುತ್ತೇನೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.